नमस्कार वीक्षकरे एसके कन्नड क्विज चानल गे स्वागत। हिंदिन वीडियो दल्ली नानु लक्षद्वीप केंद्राडळित प्रदेश बग्गे वीडियो ना माडिदिनी। आ वीडियो द लिंक अन्नु डिस्क्रिप्शन अल्ली हाकिर्तीनी। यारेल्ल सब्सक्राइब आगिल्ल अवरेल्ल सब्सक्राइब आगि नोटिफाई आगिरि। इवाग नानु तगोळ्ता इरो टापिक बंदबिट्टु पडुचेरी अथवा पांडिचेरिय केंद्राडळित प्रदेश बग्गे विश्लेषण माडतीनी। पांडिचेरी बरुत्ते अंत ना निमगे ई मैपल्लि तोरिस्ता इदीनि, नोडिकोळ्ळि सरियागि। ओके, नेक्स्ट पॉइंट नोडकोंडु बरोण ओंदोंदागि। पडुचेरी अथवा पांडिचेरी अंद्रे एरडू कूड ओंदे। मोदलु पडुचेरी अंत करीता इद्दरु, अदर राजधानी पांडिचेरी अंत माडिदारे। मत्ते पांडिचेरिय विधानसभेय सदस्यर संख्ये बंद्बिट्टु 33 आगुत्ते। ನೆನಪಿಟ್ಕೊಳ್ಳಿ, ಪಡುಚೇರಿಯ ರಾಜಧಾನಿ ಪಾಂಡಿಚೇರಿ, ಪಾಂಡಿಚೇರಿ ಅಂದ್ರೂ ಕೂಡ ಒಂದೇ, ಪಡುಚೇರಿ ಅಂದ್ರೂ ಕೂಡ ಒಂದೇ। ವಿಧಾನಸಭೆ ಸದಸ್ಯರ ಸಂಖ್ಯೆ 33। ನೆಕ್ಸ್ಟ್ ಮೂರನೇ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಲೆಫ್ಟಿನೆಂಟ್ ಪ್ರಸ್ತುತ ಪ್ರೆಸೆಂಟ್ ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ ಪಾಂಡಿಚೇರಿದ ಅಂತಂದ್ರೆ, ತಮಿಳುಸಾಯಿ ಸೌಂದರ್ ರಾಜನ್, ಇವರು ತೆಲಂಗಾಣ ರಾಜ್ಯದವರು। ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। 2022 ಜನವರಿ 12 ರಿಂದ 2022 ಜನವರಿ 12 ರಿಂದ 16 ರವರೆಗೆ 25ನೇ ರಾಷ್ಟ್ರೀಯ ಯುವಜನೋತ್ಸವ ಆಚರಣೆ ಮಾಡಲಾಯಿತು ಎಲ್ಲಿ, ಪಾಂಡಿಚೇರಿಯಲ್ಲಿ। ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಪಾಂಡಿಚೇರಿಯ ಯಾವ ಹೈಕೋರ್ಟ್ನ ಅಧೀನದಲ್ಲಿದೆ ಅಂತ ನೀವು ಕೇಳಬಹುದು। ಇವಾಗ ನಾವು ಯಾವುದನ್ನ ನೋಡಿಕೊಂಡು ಬಂದ್ವಿ, ಲಕ್ಷದ್ವೀಪವನ್ನ ನೋಡಿಕೊಂಡು ಬಂದ್ವಿ, ದಿವ್ ದಮನನ್ನ ನೋಡಿಕೊಂಡು ಬಂದ್ವಿ। ಈಗ ಪಾಂಡಿಚೇರಿಯು ಮದ್ರಾಸ್ ಹೈಕೋರ್ಟ್ ಅಧೀನದಲ್ಲಿ ಬರುತ್ತದೆ। ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಭೌಗೋಳಿಕ ವಿಸ್ತೀರ್ಣದ ಪ್ರಕಾರ ಪಾಂಡಿಚೇರಿಯ ಮಾಹೆ, ಪಾಂಡಿಚೇರಿಯ ಮಾಹೆಯು ಭಾರತದ ಅತಿ ಚಿಕ್ಕ ಜಿಲ್ಲೆಯಾಗಿದೆ। ಇವೆಲ್ಲ ಪಾಯಿಂಟ್ಸ್ ಅನ್ನು ನಾನು ಮೊದಲನೇ ವಿಡಿಯೋ ಭಾರತದ ವಿಶ್ಲೇಷಣೆಯನ್ನು ಮಾಡಿದ್ದೀನಿ, ಅದರಲ್ಲಿ ಇವೆಲ್ಲ ಪಾಯಿಂಟ್ಸ್ ಕವರ್ ಆಗ್ತವೆ। ಯಾರು ಎಲ್ಲ ವಿಡಿಯೋ ನೋಡಿಲ್ಲ, ದಯವಿಟ್ಟು ಆ ವಿಡಿಯೋನ ನೋಡ್ಕೊಳ್ಬಹುದು ತಾವು। ಓಕೆ, ಇವಾಗ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। 1954ರವರೆಗೆ ಪಾಂಡಿಚೇರಿ ಏನಿದೆಯಲ್ಲ, ಇದು ಫ್ರೆಂಚರ ಆಡಳಿತದಲ್ಲಿತ್ತು। ಯಾವಾಗ 1954ರವರೆಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ಪಾಂಡಿಚೇರಿಯು ಫ್ರೆಂಚರ ಆಡಳಿತದಲ್ಲೇ ಇತ್ತು। ನೆಕ್ಸ್ಟ್, ಇದಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಪಾಂಡಿಚೇರಿಗೆ ಅಂದರೆ, 1954 ನವೆಂಬರ್ 1ರಂದು ಫ್ರೆಂಚರಿಂದ ಸ್ವಾತಂತ್ರ್ಯಗೊಂಡಿತು ಪಾಂಡಿಚೇರಿ। ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡಿಕೊಂಡು ಬರೋಣ। ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ, ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಈ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಲಾದ ಪ್ರದೇಶ, ಅಂದ್ರೆ 1954ರವರೆಗೂ ಇದು ಫ್ರೆಂಚರ ಆಡಳಿತದಲ್ಲಿತ್ತು, ಅದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟ ಅಂದ್ರೆ ಭಾರತಕ್ಕೆ ಸೇರ್ಪಡೆಯಾದ ಪ್ರದೇಶವಾಗಿತಿ. ನೆಕ್ಸ್ಟ್, ಪಾಂಡಿಚೇರಿಯ ಕೇಂದ್ರ ಕಚೇರಿಗಳಿದಾವ, 3 ಕೇಂದ್ರ ಕಚೇರಿಗಳಿದಾವ. ಇವಾಗ ನಾವು ಮಾಹೆಯು ಅತಿ ಚಿಕ್ಕ ಜಿಲ್ಲೆ ಆಗೈತಿ ಭಾರತ ದೇಶದಾಗ ಅಂತ ಹೇಳಿದ್ವಲ್ಲ, ಆ ಮಾಹೆ ಕೇರಳದೊಳಗೈತಿ. ಬಟ್ ಕೇರಳದೊಳಗೈತಿ ಆ ಜಿಲ್ಲೆ, ಬಟ್ ಅದು ಪಾಂಡಿಚೇರಿಯ ಕೇಂದ್ರ ಕಚೇರಿ ಆಗಿದೆ. ನಂತರ ಕಾರೈಕಲ್ ಅನ್ನೋ ಪ್ರದೇಶ ತಮಿಳುನಾಡದಲ್ಲಿದೆ, ಬಟ್ ಕಾರೈಕಲ್ ಪಾಂಡಿಚೇರಿಯ ಕೇಂದ್ರ ಕಚೇರಿ ಆಗಿದೆ. ನಂತರ ಯಾಣಂ, ಯಾಣಂ ಅನ್ನೋ ಪ್ರದೇಶ ಆಂಧ್ರ ಪ್ರದೇಶದಲ್ಲಿದೆ, ಬಟ್ ಯಾಣಂ ಅನ್ನೋದು ಪಾಂಡಿಚೇರಿಯ ಕೇಂದ್ರ ಕಚೇರಿಯಾಗಿದೆ. ಮಾಹೆ, ಕಾರೈಕಲ್, ಯಾಣಂ, ಈ 3 ಪ್ರದೇಶಗಳು ಏನಿದಾವಲ್ಲ ಪಾಂಡಿಚೇರಿಯ ಕೇಂದ್ರ ಕಚೇರಿಗಳಾಗಿವೆ. ನೆಕ್ಸ್ಟ್, ನಾವು ನೆಕ್ಸ್ಟ್ ಪಾಯಿಂಟನ್ನು ನೋಡಿಕೊಂಡು ಬರೋಣ. ಕಾವೇರಿ ಜಲವಿವಾದದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಜೊತೆ ಪಾಂಡಿಚೇರಿಯು ಸೇರಿಕೊಂಡೈತಿ. ನೀವು ಅನ್ಕೋಬೋದು, ಇಷ್ಟು ದಿನ ನಾವು ಬರೀ ಕಾವೇರಿ ತಮಿಳುನಾಡು ಕೇಳಪಟ್ಟಿದ್ದೀವಿ ಅಂತ ಹೇಳಿ, ಸ್ವಲ್ಪ ಜನಕ್ಕೆ ಕೇರಳನೂ ಗೊತ್ತಿದೆ, ಇನ್ನು ಸ್ವಲ್ಪ ಜನಕ್ಕೆ ಪಾಂಡಿಚೇರಿ ಅನ್ನೋದು ಗೊತ್ತೇ ಇಲ್ಲ. ಬಟ್ ಪಾಂಡಿಚೇರಿಯು ಈ ವಿವಾದದಲ್ಲಿ ಸೇರ್ಪಡೆಯಾಗುತ್ತದೆ. ಯಾಕಂತ ಕೇಳಿದರೆ, ಕಾವೇರಿ ನದಿಯಿಂದ ಲಾಭವನ್ನು ಪಡೆಯುವಂಥ ಪ್ರದೇಶ ಪಾಂಡಿಚೇರಿಯು ಆಗಿದೆ. ನೆಕ್ಸ್ಟ್, ಕಾವೇರಿ ನದಿ ಹರಿಯುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ನಿಮಗೆ ಕ್ವಶನ್ ಕೇಳಿದ್ರೆ, ಪಟ್ನ ನೀವು ನೆನಪು ಮಾಡ್ಕೊಳ್ಬೇಕಾಗಿದ್ದ ಪಾಂಡಿಚೇರಿ. ಬೇರೆ 8 ಕೇಂದ್ರಾಡಳಿತ ಪ್ರದೇಶ ಎಷ್ಟು? 1 ಅಂಡಮಾನ್ ನಿಕೋಬಾರ್ ಅಂತೂ ಭಾರತದಿಂದ ಹೊರಗಡೆ ಇದೆ, ಲಕ್ಷದ್ವೀಪನೂ ಹೊರಗಡೆ ಇದೆ, ದಿಯು ದಮನ್ ಅಂತೂ ಗುಜರಾತ್ನ ಅಕ್ಕಪಕ್ಕದಲ್ಲಿ ಬರ್ತೈತಿ, ಮತ್ತು ಚಂಡೀಗಢ ಅಂತೂ ನಮ್ಮ ಉತ್ತರ ಭಾರತದ ಮಧ್ಯದಲ್ಲಿ ಬರ್ತೈತಿ, ಅದಂತೂ ನಮ್ಮ ಆಸುಪಾಸು ನಮಗೆ ಸಂಬಂಧ ಬೀಳಲಾರ್ದಂಥದ್ದು. ನಮಗೆ ನಿಯರ್ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಮಧ್ಯದಲ್ಲಿ ಬರೋದ ಪಾಂಡಿಚೇರಿ. ಅಂದ್ರೆ
ಕಾವೇರಿ ನದಿ ಹರಿಯುವ ಕೇಂದ್ರಾಡಳಿತ ಪ್ರದೇಶ ಅಂದರೆ ಪಾಂಡಿಚೇರಿನೇ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟನ್ನು ನೋಡಿಕೊಂಡು ಬರೋಣ. ಪಾಂಡಿಚೇರಿಯ ಮಾಹೆ ಏನಿವಾಗ ಕೇರಳ ಪ್ರದೇಶದಲ್ಲೈತಲ್ಲ ಅದು ಪಾಂಡಿಚೇರಿಯ ಮಾಹೆ. ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆಯಾಗಿದೆ. ಲಿಂಗಾನುಪಾತ ಅಂದರೆ ಏನಂತ ನಿಮಗೆ ಲಾಸ್ಟ್ ಟೈಮ್ ನಾನು ತಿಳಿಸ್ಕೊಟ್ಟಿದ್ದೀನಿ. 1000 ಪುರುಷರಿಗೆ ಲಭ್ಯ ಇರುವಂಥ ಮಹಿಳೆಯರ ಸಂಖ್ಯೆ ಅಂದರೆ ಇಲ್ಲಿ ಸೆಕ್ಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದು. ಇಲ್ಲಿ ಹೆಚ್ಚು ಲಿಂಗಾನುಪಾತ ಇದೆ. ಹೆಚ್ಚು ಲಿಂಗಾನುಪಾತ ಅಂದರೆ ಏನು, 1000 ಪುರುಷರಿಗಿಂತ ಹೆಚ್ಚಿಗೆ ಮಹಿಳೆಯರ ಸಂಖ್ಯೆ ಇದೆ ಇಲ್ಲಿ. ಪ್ರತಿ 1000 ಪುರುಷರಿಗಿಂತ ಅಂದರೆ ಹೆಣ್ಣು ಮಕ್ಕಳ ಸಂಖ್ಯೆ ಈ ಪಾಂಡಿಚೇರಿ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇದೆ. ಇದು ಭಾರತದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆಯಾಗಿದೆ. ನೆಕ್ಸ್ಟ್ ಪಾಯಿಂಟನ್ನು ನೋಡಿಕೊಂಡು ಬರೋಣ. ಪಾಂಡಿಚೇರಿಯ ಪೂರ್ವ ಕರಾವಳಿಯನ್ನು ಹೊಂದಿದೆ. ಪೂರ್ವ ಈಗ ಪೂರ್ವ ಕರಾವಳಿಯಲ್ಲಿ ಯಾವುದು ಬರುತ್ತದೆ, ಬೇ ಆಫ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಬರುತ್ತದೆ, ಬಂಗಾಳ ಕೊಲ್ಲಿ ಬರುತ್ತದೆ. ನೆಕ್ಸ್ಟ್ ಪಶ್ಚಿಮದಲ್ಲಿ ಯಾವ ಸಮುದ್ರ ಬರುತ್ತದೆ, ಅರಬ್ಬಿ ಸಮುದ್ರ ಬರುತ್ತದೆ. ಹಾಗಾದರೆ ಪಾಂಡಿಚೇರಿ ಇರುವುದು ಪೂರ್ವಕ್ಕಿದೆ, ಇದು ಪೂರ್ವ ಕರಾವಳಿಯನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟನ್ನು ನೋಡಿಕೊಂಡು ಬರೋಣ. ಪಾಂಡಿಚೇರಿಯಿಂದ ಪೂರ್ವ ಕರಾವಳಿ, ಪೂರ್ವ ಕರಾವಳಿ ಆಂಧ್ರ ಪ್ರದೇಶ ಕಾಕಿನಾಡ, ಆಂಧ್ರ ಪ್ರದೇಶದ ಕಾಕಿನಾಡ ಒಳಗೆ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಕಾಲುವೆ ಕಾಲುವೆ ರೂಪಿಸಿದರ ಅಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ NH4 ಇದೆ. ಇದನ್ನು ನೀವು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಪಾಯಿಂಟನ್ನು ನೋಡಿಕೊಂಡು ಬರೋಣ. ಪಾಂಡಿಚೇರಿ ಒಳಗೆ ಈಡನ್ ಬೀಚ್ ಇದೆ. ಈ ಈಡನ್ ಬೀಚ್ಗೆ ಡೆನ್ಮಾರ್ಕ್ ದೇಶದ ಪರಿಸರ ಶಿಕ್ಷಣ ಫೌಂಡೇಶನ್ನಿಂದ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದಿದೆ. ಇವು ಬ್ಲೂ ಫ್ಲ್ಯಾಗ್ ಪಡೆದಂಥ ಬೀಚ್ಗಳಿದ್ದಾವೆ, ಅದನ್ನು ಕೆಲವೊಂದು ಲಿಸ್ಟ್ಗಳನ್ನು ಮಾಡಿಕೊಳ್ಳಿ. ನಾನು ಮುಂದಿನ ದಿನಗಳಲ್ಲಿ ಈ ಲಿಸ್ಟ್ ಕೂಡ ಹಾಕ್ತೀನಿ, ದಯವಿಟ್ಟು ನೋಡಿಕೊಳ್ಳಿ. ನೆಕ್ಸ್ಟ್ ಪಾಯಿಂಟನ್ನು ನೋಡಿಕೊಂಡು ಬರೋಣ. 1749 1754 ಬ್ರಿಟಿಷರ ರಾಬರ್ಟ್ ಕ್ಲೈವ್ ಮತ್ತು ಫ್ರೆಂಚರ ಸೇನಾಮತಿ ಗುಡ್ ಹೂ ಮತ್ತು ಡೂಪ್ಲೆ ನಡುವೆ ಎರಡನೇ ಕರ್ನಾಟಕ ಯುದ್ಧ ನಡೀತೈತಿ. ಈ ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮವಾಗಿ ಪಾಂಡಿಚೇರಿ ಒಪ್ಪಂದವಾಗುತ್ತದೆ. ನೆಕ್ಸ್ಟ್ ಪಾಯಿಂಟನ್ನು ನೋಡ್ಕೊಂಡು ಬರೋಣ. 1908 ಅಲಿಪುರ ಸಂಚಿನಲ್ಲಿ ಬಂಧನವಾಗಿದ್ದ ಯಾರು ಬಂಧನವಾಗಿದ್ದರು, ಅರವಿಂದ್ ಘೋಷ್. ಅರವಿಂದ್ ಘೋಷ್ ಅವರು ಸಂಚಿನಲ್ಲಿ ಬಂಧನವಾಗಿದ್ದರು. ಅಲ್ಲಿಂದ ಜೈಲಿನಿಂದ ಬಿಡುಗಡೆ ಆದ ನಂತರ ಅವರು ಏನು ಮಾಡ್ತಾರೆ ಅಂದರೆ ಲೈಫ್ ಡಿವೈನ್ ಮತ್ತು ನ್ಯೂ ಲ್ಯಾಂಪ್ ಫಾರ್ ಓಲ್ಡ್ ಮತ್ತು ಬೇಸಿಕ್ಸ್ ಆಫ್ ಯೋಗ ಪುಸ್ತಕಗಳನ್ನು ಬರೀತಾರೆ. ಈ ಪುಸ್ತಕಗಳ ಲೇಖಕರಾದ ಅರವಿಂದ್ ಘೋಷ್ ಅವರು ಏನು ಮಾಡ್ತಾರೆ, ಪಾಂಡಿಚೇರಿಗೆ ಬಂದು ಪಾಂಡಿಚೇರಿಯಲ್ಲಿ ಅರವಿಂದೋ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಪಾಂಡಿಚೇರಿ ಪಡುಚೇರಿ ಇದು ಕೇಂದ್ರಾಡಳಿತ ಪ್ರದೇಶ. ಈ ಪಾಂಡಿಚೇರಿಗೆ ಸಂಬಂಧಿಸಿದಂತೆ 17 ಪಾಯಿಂಟ್ಸ್ ಇದಾವೆ. ಈ 17 ಪಾಯಿಂಟ್ಸನ್ನು ನೀವು ನೆನಪಿಟ್ಟುಕೊಂಡಿದ್ದೇ ಆದರೆ ಪಾಂಡಿಚೇರಿಗೆ ಸಂಬಂಧಿಸಿದಂಥ ಯಾವುದೇ ಕ್ವಶನ್ನನ್ನು ನಿಮಗೆ ಕೇಳಿದರು ಈ ಪಾಂಡಿಚೇರಿ ನೀವು ಆನ್ಸರ್ ಮಾಡುವಷ್ಟು ಕೆಪಾಬಿಲಿಟಿಯನ್ನು ಹೊಂದಿರಬೇಕು. ಮತ್ತು ಒಂದು ಪಾಯಿಂಟನ್ನು ಕೇಳಿದ್ರು ನಿಮಗೆ 17 ಪಾಯಿಂಟು ನೆನಪು ಬರಬೇಕು. ಆ ಥರ ನೀವನ್ನು ಸ್ಟಡಿ ಮಾಡಿಕೊಳ್ಳ್ರಿ. ಈ ವಿಡಿಯೋ ಯಾವಾಗಲೂ ನಿಮಗೆ ಅವೈಲೇಬಲ್ ಇರುತ್ತದೆ, ನೀವು ಯಾವಾಗ ಬೇಕಾವಾಗ ಓಪನ್ ಮಾಡಿ ಆನ್ ಮಾಡಿ ನೋಡ್ಕೊಳ್ಬೋದು. ಧನ್ಯವಾದಗಳು. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂಡಮಾನ್ ನಿಕೋಬಾರ್ದೊಂದಿಗೆ ನಿಮ್ಮ ಜೊತೆ ಬರ್ತೀನಿ, ಅಂದರೆ ಅಂಡಮಾನ್ ನಿಕೋಬಾರ್ ಬಗ್ಗೆ ನಾನು ಕ್ಲಾಸನ್ನು ತಗೊಳ್ತೀನಿ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ಧನ್ಯವಾದಗಳು.